ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ನೀಡುವ ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬಾ ದೇವಿ ದರ್ಶನೋತ್ಸವ ಸಂಪನ್ನಗೊಂಡಿದೆ. ಜನ ದೇವಿ ದರ್ಶನ ಪಡೆದು ಖುಷಿಯಾಗಿದ್ದಾರೆ. ಹಾಸನದಲ್ಲಿ ಜಾತ್ರೆ ಹಿನ್ನೆಲೆ ಭಕ್ತರಿಗೆ ಲಾಡು ಪ್ರಸಾದ ವಿತರಿಸಲಾಗುತ್ತಿದೆ. ಹಾಗಿದ್ದರೆ ಈ ಲಾಡುಗಳು ತಯಾರಾಗುವುದು ಹೇಗೆ? ಪ್ರತಿದಿನ ಎಷ್ಟು ಲಾಡುಗಳು ತಯಾರಾಗುತ್ತವೆ? ಎಷ್ಟು ಭಕ್ತರಿಗೆ ಲಾಡು ಪ್ರಸಾದ ನೀಡಲಾಗುತ್ತದೆ? ಈ ಎಲ್ಲ ಕುತೂಹಲಕರ ವಿವರ ಇಲ್ಲಿದೆ ನೋಡಿ. ಹಾಸನಾಂಬಾ ದೇಗುಲದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಜನಸಂದಣಿ ಹೆಚ್ಚಾಗಿತ್ತು. ದಿನದ 24 ಗಂಟೆಯೂ ದರ್ಶನ ಇರುವುದರಿಂದ ಲಾಡು ಪ್ರಸಾದ ಕೂಡ 24 ಗಂಟೆ ನೀಡಲಾಗಿದೆ. ಹಾಸನಾಂಬಾ ಸನ್ನಿಧಿಯಲ್ಲಿ ಪ್ರತಿದಿನ 40-50 ಸಾವಿರ ಲಾಡುಗಳನ್ನು ತಯಾರಿಸಲಾಗುತ್ತಿತ್ತು. ಹಾಸನ ನಗರದ ಎಂಜಿ ರಸ್ತೆ ರಾಘವೇಂದ್ರ ಮಠ ಬಳಿ ಇರುವ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಪ್ರತಿದಿನ 120 ಜನ ಕೆಲಸಗಾರರು 2 ಪಾಳಿಗಳಲ್ಲಿ ಲಾಡುಗಳನ್ನು ತಯಾರಿಸಿದ್ದಾರೆ. ಪ್ರತಿ ಲಾಡು 100 ಗ್ರಾಂಗಳಂತೆ 1 ಪ್ಯಾಕ್ನಲ್ಲಿ 2 ಲಾಡುಗಳನ್ನು ಭಕ್ತರಿಗೆ ನೀಡಲಾಗುತ್ತದೆ. ಈ ಲಾಡುಗಳ ಗುಣಮಟ್ಟದ ಕುರಿತು ಸಹ ಸುರಕ್ಷತೆ ವಹಿಸಲಾಗಿತ್ತು. ಆಹಾರ ಇಲಾಖೆಯ ಅಧಿಕಾರಿಗಳು ಪ್ರತಿದಿನ ಬಂದು ಲಾಡುಗಳನ್ನು ಪರಿಶೀಲಿಸಿದ ನಂತರವೇ ಹಾಸನಾಂಬಾ ದೇವಸ್ಥಾನಕ್ಕೆ ಕಳುಹಿಸಿಕೊಡಲಾಗ್ತಾ ಇತ್ತು. ಒಟ್ಟಿನಲ್ಲಿ ಭಕ್ತರು ಸಹ ಪ್ರಸಾದ ಸ್ವೀಕರಿಸಿ ಖುಷಿಯಾಗಿದ್ರು.